हाय फ्रेंड्स, ನನ್ನ ಯೂಟ್ಯೂಬ್ ಚಾನೆಲ್ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘ ಅಂದ್ರೆ ಮಂಡ್ಯ ಕೆಎಂಎಫ್ ನಲ್ಲಿ ಏನಪ್ಪ ಅಂತಂದ್ರೆ ಕೆಲವು ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಏನಪ್ಪ ಅಂತಂದ್ರೆ ಹೊರಡಿಸಿರುತ್ತೆ ಸ್ನೇಹಿತರೆ. ವಾಟ್ ಏನಪ್ಪ ಅಂದ್ರೆ 187 ಹುದ್ದೆಗಳ ಒಂದು ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಒಂದು ಅಧಿಸೂಚನೆ ಹೊರಡಿಸಿರತಕ್ಕಂತದ್ದು ಸ್ನೇಹಿತರೆ. ಈಗಾಗಲೇ ಏನಪ್ಪ ಅಂತಂದ್ರೆ ಇದರದ ನೋಟಿಫಿಕೇಶನ್ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಏನಪ್ಪ ಅಂತಂದ್ರೆ ಎಕ್ಸ್ಪ್ಲೇನ್ ಮಾಡಿದೊಂದು ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಅದೇ ರೀತಿ ಹೌ ಟು ಅಪ್ಲೈ ಅಂತ ಏನಪ್ಪ ಅಂತಂದ್ರೆ ಹೌ ಟು ಅಪ್ಲೈ ಕೆಎಂಎಫ್ ಮಂಡ್ಯ ಕೆಎಂಎಫ್ ರಿಕ್ರೂಟ್ಮೆಂಟ್ ಅಂತ ಹೇಳಿಗೆಸಿದ ಏನಪ್ಪ ಅಂತಂದ್ರೆ ಯಾವ ತರ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಮೇಲೂ ವಿಡಿಯೋ ಮಾಡಿದೀನಿ ಸ್ನೇಹಿತರೆ. ಬಸ್ಟ್ ಬಹಳಷ್ಟು ಕಮೆಂಟ್ ಏನು ಬರ್ತಾ ಇದೆ ಅಂತಂದ್ರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಯಾವ ತರ ತುಂಬಬೇಕು, ಆಮೇಲೆ ಫಾರ್ಮ್ಯಾಟ್ ಎಲ್ಲಿ ಸಿಗ್ತೈತೆ ಅನ್ನೋದ್ರ ಬಗ್ಗೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಅದರದೊಂದು ಕ್ಲಾರಿಟಿ ಕೊಡ್ತೀನಿ ಸ್ನೇಹಿತರೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಈ ಒಂದು ವಿಡಿಯೋವನ್ನು ಕಂಪ್ಲೀಟ್ ಆಗಿ ಏನಪ್ಪ ಅಂದ್ರೆ ಸ್ಕಿಪ್ ಮಾಡ್ಲಾರ್ದಂಗೆ ಎಲ್ಲರೂ ಏನಪ್ಪ ಅಂದ್ರೆ ಸ್ಕಿಪ್ ಮಾಡ್ಲಾರ್ದಂಗೆ ಕೊನೆ ತನಕ ನೋಡ್ರಿ. ಯಾಕಂತಂದ್ರೆ ಯಾವುದೇನ ಡಾಕ್ಯುಮೆಂಟ್ಸ್ ಮಿಸ್ ಏನಪ್ಪ ಅಂತಂದ್ರೆ ಒಂದು ಅಪ್ಲೋಡ್ ಮಾಡಬೇಕಾದ್ರೆ ಅದರದ್ದು ಮಾಹಿತಿ ಇರಬೇಕಾಗ್ತದೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಪ್ರತಿಯೊಂದ್ರದ್ದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಲ್ಲ, ಪ್ರತಿಯೊಂದ್ರದ್ದು ಏನಪ್ಪ ಅಂತಂದ್ರೆ ಇದರಲ್ಲಿ ಡಾಕ್ಯುಮೆಂಟ್ಸನ್ನು ಯಾವ ಥರ ರೆಡಿ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ. ಅದಕ್ಕಾಗಿ ಏನಪ್ಪ ಅಂದ್ರೆ ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ಕೊನೆ ತನಕ ನೋಡ್ರಿ ಸ್ನೇಹಿತರೆ. ಮೊದಲಾಗಿ ಏನಪ್ಪ ಅಂತಂದ್ರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ನ ಬಗ್ಗೆ ನೋಡೋಣ. ಇದೊಂದು ಫಾರ್ಮೆಟ್ ಸ್ನೇಹಿತರೆ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ಇದರದ್ದು ಫಾರ್ಮೆಟ್ ಇದೇನಪ್ಪ ಅಂತಂದ್ರೆ ನಡತೆ ಪ್ರಮಾಣ ಪತ್ರ ಅಂತಾರೆ. ಈ ನಡತೆ ಪ್ರಮಾಣ ಪತ್ರ ಏನಪ್ಪ ಅಂತಂದ್ರೆ ಈ ಒಂದು ಫಾರ್ಮೆಟನ್ನು ಫಿಲಪ್ ಮಾಡಬೇಕಾಗ್ತದೆ. ಫಿಲಪ್ ಮಾಡೋದು ಯಾವ ಥರ ಅಂತ ಹೇಳ್ತೀನಿ ನೋಡ್ರಿ. ಇಲ್ಲಿ ಮೊದಲನೇದಾಗಿ ಏನಪ್ಪ ಅಂತಂತಂದರೆ ಶ್ರೀ ಇವರ ಮಗನಾದ ಅಥವಾ ಮಗಳಾದ ಅಂದರೆ ಇಲ್ಲಿ ನಿಮ್ಮ ತಂದೆ ಹೆಸರು ಫಿಲ್ ಮಾಡಬೇಕಾಗ್ತದೆ. ಮಗಳಾದ ಶ್ರೀ ಕುಮಾರ ಕುಮಾರಿ ಏನಪ್ಪ ಅಂತಂದ್ರೆ ಇಲ್ಲಿ ನಿಮ್ಮ ಹೆಸರು ಹಾಕ್ರಿ. ಇವರನ್ನು ನಾನು ಕಳೆದ ಎಷ್ಟು ವರ್ಷಗಳಿಂದ ಏನಪ್ಪ ಅಂದ್ರೆ ಅವರು ಏನಪ್ಪ ಅಂದ್ರೆ ನಿಮಗೆ ಅವ್ರ ಪರಿಚಯ ಅಂತಂದ್ಕಿಸಿದ ಇದು ಮಾಡಬೇಕಾಗ್ತದೆ. ಇದಿಷ್ಟು ಫಿಲ್ ಮಾಡ್ಯಾನಪ್ಪ ಅಂತಂದ್ರೆ ಇವರೇನಪ್ಪ ಅಂದ್ರೆ ನಮ್ಮ ಸಂಬಂಧಿಕರು ಅಲ್ಲ ಅಂತೇನಪ್ಪ ಅಂತಂದ್ರೆ ಒಂದು ಅವ್ರ ಗೌರವಾನ್ವಿತ ವ್ಯಕ್ತಿಗಳೇನಪ್ಪ ಅಂದ್ರೆ ಒಂದು ಸರ್ಟಿಫಿಕೇಟ್ ಕೊಡಬೇಕಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ದಿನಾಂಕ ಇಲ್ಲೇನಪ್ಪ ಅಂತಂದ್ರೆ ಅವ್ರದ್ದು ಸ್ಥಳ ಆಮೇಲೆ ದಿನಾಂಕ. ಸ್ಥಳ ಅಂತಪ್ಪ ಅಂದ್ರೆ ನಿಮ್ದು ಯಾವ್ದು ಇದೆಯಲ್ಲ ಅವ್ರದ್ದೇನಪ್ಪ ಅಂತಂದ್ರೆ ಅವ್ರದ್ದೊಂದು ಸ್ಥಳ ಬರ್ತದೆ. ದಿನಾಂಕಪ್ಪ ಅಂದ್ರೆ ಯಾವ ಡೇಟಿಗೆ ಮಾಡಿಸಿರಿ ಅನ್ನೋದು. ಅವ್ರದ್ದೇನಪ್ಪ ಅಂದ್ರೆ ಸೈನ್ ಬರ್ತದೆ. ಅವ್ರದ್ದೇನಪ್ಪ ಉದ್ಯೋಗ ನಾಮ ಅಂತಂದ್ರೆ ಅವ್ರದ್ದು ಡೆಸಿಗ್ನೇಷನ್ ಏನೈತಿ, ಏನದಾರ ಅವ್ರ ಗ್ರಾಮ ಪಂಚಾಯತ್ ಮೆಂಬರ್ ಆರೋ ಏನಪ್ಪ ಗ್ರಾಮ ಪಂಚಾಯತ್ ಏನಪ್ಪ ಚೇರ್ಮನ್ ಅದಾರೋ, ಏನು ಗೆಜೆಟೆಡ್ ಆಫೀಸರ್ ಒಳಗೆ ಏನಪ್ಪ ಅಂದ್ರೆ ಪ್ರಿನ್ಸಿಪಲ್ ಆದಾರೋ, ಎಡ್ ಏನದಾರ ಏನಪ್ಪ ಅಂತಂದ್ರೆ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ಪದನಾಮ ಬರಿಬೇಕು. ಇದಿಷ್ಟೇನಪ್ಪ ಸ್ನೇಹಿತರೆ, ಇಷ್ಟೇ ಏನಪ್ಪ ಅಂತಂದ್ರೆ ಒಂದು ನಡತೆ ಪ್ರಮಾಣ ಪತ್ರವನ್ನು ನೀವು ಫಿಲ್ ಮಾಡಿ ಸೈನ್ ಮಾಡಿಸಿ ಅವ್ರದ್ದು ಸಿಲ್ ತೊಗೋಬೇಕು. ಸಿಲ್ ಮಾಡಿಸಿ ಏನಪ್ಪ ಅಂದ್ರೆ ಸೈನ್ ಮಾಡಬೇಕು. ಪದನಾಮ ಇದೆಯಲ್ಲ, ಪದನಾಮಕ್ಕೆ ರುಜು ಇದೆಯಲ್ಲ, ರುಜುದ ಏನಪ್ಪ ಅಂದ್ರೆ ಕೆಳಗಡೆ ಪದನಾಮ ಬರ್ದು ಕೆಳಗಡೆ ಏನಪ್ಪ ಅಂತಂದ್ರೆ ಅವ್ರದ್ದು ಸಿಲ್ ತೊಗೊಳ್ರಿ. ಯಾಕಂದ್ರೆ ಸೀಲ್ ಇಲ್ಲಪ್ಪ ಅಂತಂದ್ರೆ ವ್ಯಾಲಿಡ್ ಆಗಂಗಿಲ್ಲ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಏನಪ್ಪ ಅಂತಂದ್ರೆ ಅಪ್ಲೋಡ್ ಮಾಡೋದಿರ್ತೈತಿ. ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಮೀಡಿಯಂ ಫಾರ್ಮೆಟ್ ಏನಪ್ಪ ಅಂದ್ರೆ ನೋಟಿಫಿಕೇಶನ್ ಒಳಗಾದ. ಗ್ರಾಮೀಣ ಏನಪ್ಪ ಅಂದ್ರೆ ಇದ್ರು ಕೂಡ ಅದ್ರದ್ದು ಐತಿ, ಯೋಜನೆ ನಡೆಸಿದ್ರು, ಅಂಗವಿಕಲ ಅಭ್ಯರ್ಥಿಗಳು, ಪ್ರತಿಯೊಂದು ಫಾರ್ಮೆಟ್ ಏನಪ್ಪ ಅಂದ್ರೆ ನೋಟಿಫಿಕೇಶನ್ PDFನಾಗ ಅದಾವ ಸ್ನೇಹಿತರೆ. ಅವರೇ ತೊಗೊಂಡು ಏನಪ್ಪ ಅಂದ್ರೆ ನೀವು ಫಿಲಪ್ ಮಾಡಿ ಏನಪ್ಪ ಅಂತಂದ್ರೆ ಅಪ್ಲೋಡ್ ಮಾಡ್ಬೋದು, ಇಲ್ಲಪ್ಪ ಅಂತಂದ್ರೆ ನಿಮ್ದು ಕಡೆ ಫಾರ್ಮೆಟ್ ಇತ್ತಪ್ಪ ಅಂದ್ರೆ ಅದು ಕೂಡ ಮಾಡ್ಬೋದು. ಇನ್ನು ಡಾಕ್ಯುಮೆಂಟ್ಸ್ ಏನೇನು ಅಪ್ಲೋಡ್ ಮಾಡ್ಬೇಕಂತ ಕಿಶನ್ ಏನಪ್ಪ ಅಂದ್ರೆ ಅಪ್ಲೋಡ್ ಒಳಗೆ ಅಲ್ಲಿ ಕಾಣ್ತಿರ್ತತಿ. ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇರ್ಬೋದು. ಆಮೇಲೆ ಏನಪ್ಪ ಅಂತಂತಂದರೆ ಅದೇ ರೀತಿ ಏನಾದರೂ ರಿಸರ್ವೇಷನ್ಸ್ ಇರ್ಬೋದು. ಪ್ರತಿಯೊಂದು ಸರ್ಟಿಫಿಕೇಟ್ ಏನಪ್ಪ ಅಂತಂತಂದರೆ ಎಲ್ಲ ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡಿ JPG ಅಥವಾ PDF ಫೋಲ್ಡರ್ ಒಳಗೆ ಏನಪ್ಪ ಅಂದ್ರೆ 150 KB ಕೆಳಗಿರ್ಬೇಕು. 150 KB ಕೆಳಗಿರ್ಬೇಕು. ಆ ಎಲ್ಲ ಏನಪ್ಪ ಅಂದ್ರೆ ಸರ್ಟಿಫಿಕೇಟ್ ಏನಪ್ಪ ಅಂದ್ರೆ ಜೆರಾಕ್ಸ್ ಏನಪ್ಪ ಅಂತಂದ್ರೆ ಒಂದು ಸೆಟ್ ಮಾಡ್ಕೊಳ್ಳಿ, ಕ್ಲಿಯರ್ ಆಗಿ ಜೆರಾಕ್ಸ್ ಮಾಡಿ ಏನಪ್ಪ ಅಂದ್ರೆ ಅಲ್ಲಿ ನಿಮ್ದು ಏನಪ್ಪ ಅಂದ್ರೆ ಸೆಲ್ಫ್ ಅಟೆಸ್ಟೆಡ್ ಮಾಡ್ಕೊಳ್ರಿ. ಪ್ರತಿಯೊಂದು ಏನಪ್ಪ ಅಂತಂತಂದ್ರೆ ಸರ್ಟಿಫಿಕೇಟ್ ಮೇಲೆ ಸೆಲ್ಫ್ ಅಟೆಸ್ಟೆಡ್ ಮಾಡ್ಬೇಕು. ಅದೇ ರೀತಿ ಏನಪ್ಪ ಅಂದ್ರೆ ಅವೆಲ್ಲ ಡಾಕ್ಯುಮೆಂಟ್ಸ್ಗಳೇನಪ್ಪ ಅಂತಂದ್ರೆ ಗೆಜೆಟೆಡ್ ಆಫೀಸರಿಂದ ಏನಪ್ಪ ಅಂತಂದ್ರೆ ಅಟೆಸ್ಟೆಡ್ ಮಾಡಿಸ್ಬೇಕು ಸ್ನೇಹಿತರೆ. ಇದು ಏನಪ್ಪ ಅಂತಂದ್ರೆ ನೋಟಿಫಿಕೇಶನ್ ಒಳಗೆ ಇರುವಂಥದ್ದು, ನಾನು ಎಡಿಷ್ನಲ್ಲಿ ಏನೂ ಹೇಳ್ತಾ ಇಲ್ಲ, ಇದೇನಪ್ಪ ಅಂದ್ರೆ ನೋಟಿಫಿಕೇಶನ್ನಲ್ಲಿ ಇರುವಂಥದ್ದು. ಈ ರೀತಿ ಏನಪ್ಪ ಅಂದ್ರೆ ಪ್ರೊಸೀಜರನ್ನು ಫಾಲೋ ಮಾಡ್ಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಡಿಗ್ರಿ ಸರ್ಟಿಫಿಕೇಟ್ಸ್ ಏನು ಅಪ್ಲೋಡ್ ಮಾಡ್ಬೇಕ್ರಿ? ಡಿಗ್ರಿ ಸರ್ಟಿಫಿಕೇಟ್ಸ್ ಎಲ್ಲಾನು ನೀವು ಮಾರ್ಕ್ಸ್ ಹಾಕಿರಪ್ಪ ಅಂದ್ರೆ ಎಲ್ಲ ಮಾರ್ಕ್ಸ್ ಎಲ್ಲಪ್ಪ ಸೆಮೆಸ್ಟರ್ದು ಏನಪ್ಪ ಅಂದ್ರೆ ನೀವು ಮಾರ್ಕ್ಸ್ ಕಾರ್ಡ್ಗಳನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. 150 KB ಒಳಗೆ ಆಗೋದಿಲ್ಲಲ್ಲ, 100 JPG ಮಾಡಿದ್ರೆ ಯಾವ ಥರ ಮಾಡೋದು? ಅದನ್ನು PDF ಮಾಡ್ಕೊಡ್ರಿ. ಏನು ಎಲ್ಲ ಮಾರ್ಕ್ಸ್ಗಳು ಆರು ಸೆಮ್ಮಿಂದ ಮಾರ್ಕ್ಸ್ ಕಾರ್ಡ್ ಏನಪ್ಪ ಅಂತಂದರೆ PDF ಮಾಡ್ಕೊಡ್ರಿ. PDF ಮಾಡ್ಕೊಂಡು ಏನಪ್ಪ ಅಂದ್ರೆ ಕಂಪ್ರೆಸ್ ಮಾಡ್ಕೋಬೇಕಾಗ್ತದೆ. ಒಟ್ಟು 150 KB ಒಳಗೆ ಹೆಂಗೆ ಮಾಡ್ಕೋತೀವಿ ಅದನ್ನು ಮಾಡ್ಕೊಡ್ರಿ. ಆ ಮಾಡ್ಕೊಂಡು ಏನಪ್ಪ ಅಂದ್ರೆ ಅದು ಅಪ್ಲೋಡ್ ಮಾಡಿರಿ. ಇಲ್ಲ ನಿಮ್ಗೆ ಇದೆಲ್ಲ ಆಗೋದಿಲ್ಲ ಅಂತ ನಂಗಿತ್ತಂದ್ರೆ ಈ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಏನಪ್ಪ ಅಂತಂದ್ರೆ ಹೆಲ್ಪ್ ಲೈನ್ ನಂಬರ್ ಕೊಡ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ. ಆ ಹೆಲ್ಪ್ ಲೈನ್ಗೆ ಏನಪ್ಪ ಅಂದ್ರೆ ಕಾಲ್ ಮಾಡಿರಿ,
ಕ್ಲಾರಿಫಿಕೇಶನ್ ತೊಗೊಳ್ರಿ. ಸರ್, ನಾನು ನಿಮ್ಗೆ ಪಾಸಿಂಗ್ ಸರ್ಟಿಫಿಕೇಟ್ ಅಥವಾ ಕನ್ವೊಕೇಶನ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದ್ರೆ ನಡೀತೈತೋ ಏನು, ಎಲ್ಲ ಸೆಮಿಂದ ಮಾಸ್ಕ್ ಕಾರ್ಡ್ ಮಾಡಬೇಕು, ಕ್ಲಾರಿಫಿಕೇಶನ್ ತೊಗೋಬೋದು ಸ್ನೇಹಿತರೆ. ಇಷ್ಟೇನಪ್ಪ ಅಂತಂದ್ರೆ ಒಂದು ಸಿಂಪಲ್ ಪ್ರೊಸೀಜರ್ ಸ್ನೇಹಿತರೆ, ಇದು ಕಂಪಲ್ಸರಿ ಮಾಡಬೇಕಾಗ್ತದೆ. ಯಾಕಂದ್ರೆ ಫೀ ತುಂಬಿರ್ತೀರಿ, 600 ಇಲ್ಲ 1200 ರೂಪಾಯಿ ಫೀ ತುಂಬಿರ್ತೀರಿ, ಅದು ವೇಸ್ಟ್ ಆಗ್ತೈತಿ. ಅದಕ್ಕಾಗಿ ಏನಪ್ಪ ಅಂದ್ರೆ ಇದೊಂದು ಇಷ್ಟಿಷ್ಟು ಏನಪ್ಪ ಅಂದ್ರೆ ಫಾಲೋ ಮಾಡಿ ಸ್ನೇಹಿತರೆ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಯಾವ ಥರ ಅಪ್ಲೋಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಮೇನ್ ಏನಪ್ಪ ಅಂದ್ರೆ ಭಾಳಷ್ಟು ಕಮೆಂಟ್ ಬರ್ತಾ ಇರೋದು. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ದು ಲಿಂಕ್ ಏನಿದೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಅದೊಂದು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಅದನ್ನು ಪ್ರಿಂಟ್ ತೊಗೊಂಡು ನೀವು ಫಿಲ್ಅಪ್ ಮಾಡ್ಬೋದು ಸ್ನೇಹಿತರೆ. ಯಾರಿಂದ ಫಿಲ್ಅಪ್ ಮಾಡಬೇಕಂತಂತಂದ್ರೆ ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಆಗಿರ್ಬೋದು, ಇಲ್ಲ ಗ್ರಾಮ ಪಂಚಾಯತ್ ಚೇರ್ಮನ್ ಆಗಿರ್ಬೋದು, ಇಲ್ಲಪ್ಪ ಅಂದ್ರೆ ಯಾರಾದರೂ ಏನಪ್ಪ ಅಂದ್ರೆ ಸರಕಾರಿ ಗೆಜೆಟೆಡ್ ಆಫೀಸರ್ಸ್ ಆಗಿರ್ಬೋದು, ಸರಕಾರಿ ಏನಪ್ಪ ಅಂದ್ರೆ ಗೆಜೆಟೆಡ್ ಆಫೀಸರ್ಸ್ ಆಗಿರ್ಬೋದು, ಇವ್ರ ಕಡೆಯಿಂದ ಏನಪ್ಪ ಅಂತಂದ್ರೆ ನೀವು ಸೈನ್ ಮಾಡಿಸ್ಕೊಂಡು ಏನಪ್ಪ ಅಂತಂದ್ರೆ ಅಪ್ಲೋಡ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಇದಿಷ್ಟು ಏನಪ್ಪ ಅಂತಂದ್ರೆ ಈ ಒಂದು ವಿಡಿಯೋ ಏನಪ್ಪ ಅಂದ್ರೆ ಇದು ಒಂದು ನಡತೆ ಪ್ರಮಾಣ ಪತ್ರದ ಬಗ್ಗೆ ಏನಪ್ಪ ಅಂದ್ರೆ ಇದು ವಿಡಿಯೋ ಆಯಿತು ಸ್ನೇಹಿತರೆ. ನನ್ನ ವಿಡಿಯೋ ಏನಪ್ಪ ಅಂತಂದ್ರೆ ಕೊನೆ ತನಕ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.